ನಾವು ಪ್ರತಿಭಟನೆ ಮಾಡಕ್ಕೆ ಮುಂದೆ ಬಂದ್ರೆ ನಮ್ಮನ್ನ ಗಿಂಜಿ ಕತ್ತನ್ನ ಹಿಡಿದು ಕತ್ತನ್ ಪಟ್ಟಿಯನ್ನು ಹಿಡಿದು ಅರೆಸ್ಟ್ ಮಾಡುವೀರಾ? ನಿಮ್ಮ ಇಷ್ಟ ಏನು? ಏನ್ ನೀವು ಇದು ರಾಮರಾಜ್ಯ ಕಟ್ತೀರಾ ಅಂತ ಹೇಳಿ ರಾವಣ ರಾಜ್ಯ ಕಟ್ತಾ ಇದ್ದೀರಾ? ಪೊಲೀಸರು ಏನಿದು ಡೆಮೋಕ್ರೆಸಿನ ಇಲ್ಲ ಪೊಲೀಸ್ ರಾಜ್ಯನ? ನೀವು ಮಾತಾಡಿದ್ರೆ ಹೇಳ್ತಾ ಇರಲ್ಲ ಇಂದಿರಾ ಗಾಂಧಿ ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡಿದ್ರು ಅಂತ. ಇದು ಎಮರ್ಜೆನ್ಸಿಗಿಂತ ಏನಾದ್ರೂ ಕಮ್ಮಿ ಇದೆಯನ್ರಿ? ಏನಾದ್ರೂ ಎಮರ್ಜೆನ್ಸಿಗಿಂತ ಕೇಳಿದ್ರ ಆ ಧ್ವನಿ ಯುವಕರ ಧ್ವನಿ. ಇವತ್ತು ಏನ್ ನೀವು ರಾಹುಲ್ ಗಾಂಧಿ ಬೆಲೆ ಮಾಡ್ತಾ ಇದ್ದೀರಾ, ಸೋನಿಯಾ ಗಾಂಧಿ ಬೆಲೆ ಮಾಡ್ತಾ ಇದ್ದೀರಾ? ಒಂದು ರಾಹುಲ್ ಗಾಂಧಿನ ಅರೆಸ್ಟ್ ಮಾಡ್ಬೋದು ನೀವು, ಆದ್ರೆ ಸಾವಿರ ರಾಹುಲ್ ಗಾಂಧಿ ಇದಾರೆ, 100,000 ರಾಹುಲ್ ಗಾಂಧಿ ಇದಾರೆ, 400 ರಾಹುಲ್ ಗಾಂಧಿ, 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 400 ರಾಹುಲ್ ಗಾಂಧಿ. ಇದು ಯುವಕರೇ, ಇದು ಯುವಕರ ಧ್ವನಿ. ನಾವೆಲ್ಲ ಯುವಕರು ರಾಹುಲ್ ಗಾಂಧಿ ಜೊತೆ ಇದ್ದೀವಿ, ಕಾಂಗ್ರೆಸ್ ಪಕ್ಷದ ಜೊತೆ ಇದ್ದೀವಿ. ನಮ್ಮನ್ ಯಾರ ಕೈಯಲ್ಲೂ ಭಯ ಪಡಿಸಕ್ ಸಾಧ್ಯ ಇಲ್ಲ. ಅಲ್ಲೋ ಮಿಸ್ಟರ್ ಮೋದಿ, ಅಲ್ಲೋ ಮಿಸ್ಟರ್ ಅಮಿತ್ ಶಾ, ಅಲ್ಲೋ ಮಿಸ್ಟರ್ ಅಮಿತ್ ಶಾ, ಹೇಳಿದ್ದೇನೋ ಮಾಡಿದ್ದೇನೋ, ಹೇಳಿದ್ದೇನೋ ಮಾಡಿದ್ದೇನೋ, ಹೇಳಿದ್ದು ರಾವಣ ರಾಜ್ಯ, ಹೇಳಿದ್ದು ರಾಮ ರಾಜ್ಯ, ಹೇಳಿದ್ದು ರಾಮ ರಾಜ್ಯ, ಹೇಳಿದ್ದು ರಾಮ ರಾಜ್ಯ, ಮಾಡಿದ್ದು ರಾವಣ ರಾಜ್ಯ, ಮಾಡಿದ್ದು ರಾವಣ ರಾಜ್ಯ, ಹೇಳಿದ್ದು ರಾಮ ರಾಜ್ಯ, ಹೇಳಿದ್ದು ರಾಮ ರಾಜ್ಯ, ಮಾಡಿದ್ದು ರಾವಣ ರಾಜ್ಯ, ಮಾಡಿದ್ದು ರಾವಣ ರಾಜ್ಯ. ಅಲ್ಲೋ ಮಿಸ್ಟರ್ ಮೋದಿ, ಅಲ್ಲೋ ಮಿಸ್ಟರ್ ಮೋದಿ, ಅಲ್ಲೋ ಮಿಸ್ಟರ್ ಅಮಿತ್ ಶಾ, ಅಲ್ಲೋ ಮಿಸ್ಟರ್ ಅಮಿತ್ ಶಾ, ಹೇಳಿದ್ದೇನು ಮಾಡಿದ್ದೇನು, ಹೇಳಿದ್ದೇನು ಮಾಡಿದ್ದೇನು, ಇಡಿ ನೋಟಿಸ್ ಕಳಿಸ್ತೀರಾ? ಇಡಿ ನೋಟಿಸ್ ಕಳಿಸ್ತೀರಾ? ಇಡಿ ನೋಟಿಸ್ ಕಳಿಸ್ತೀರಾ? ಇಡಿ ನೋಟಿಸ್ ಕಳಿಸ್ತೀರಾ? ಎಷ್ಟು ನೋಟಿಸ್ ಕಳಿಸ್ತೀರಾ? ಎಷ್ಟು ನೋಟಿಸ್ ಕಳಿಸ್ತೀರಾ? ಎಷ್ಟು ರಾಹುಲ್ ಗಾಂಧಿ ಕಳಿಸ್ತೀರಾ? ಎಷ್ಟು ರಾಹುಲ್ ಗಾಂಧಿ ಕಳಿಸ್ತೀರಾ? ನಾನು ಕೂಡ ರಾಹುಲ್ ಗಾಂಧಿ, 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 ನಾನು ಕೂಡ ರಾಹುಲ್ ಗಾಂಧಿ. ಅಲ್ಲೋ ಮಿಸ್ಟರ್ ಮೋದಿ, ಅಲ್ಲೋ ಮಿಸ್ಟರ್ ಮೋದಿ, ಎಚ್ಚರಿಕೆಯಿಂದ ಕೇಳಿ, ಎಚ್ಚರಿಕೆಯಿಂದ ಕೇಳಿ, ಎಚ್ಚರಿಕೆಯಿಂದ ಕೇಳಿ, ಎಚ್ಚರಿಕೆಯಿಂದ ಕೇಳಿ, ನಾನು ಕೂಡ ರಾಹುಲ್ ಗಾಂಧಿ, 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 ನಾನು ಕೂಡ ರಾಹುಲ್ ಗಾಂಧಿ. ಅಲ್ಲೋ ಮಿಸ್ಟರ್ ಮೋದಿ, ಅಲ್ಲೋ ಮಿಸ್ಟರ್ ಮೋದಿ, ಅಲ್ಲೋ ಮಿಸ್ಟರ್ ಅಮಿತ್ ಶಾ, ಅಲ್ಲೋ ಮಿಸ್ಟರ್ ಅಮಿತ್ ಶಾ, ನಾವು ನಿಮಗೆ ಜೈಲ್ ಕಳಿಸ್ತೀವಿ, ನಾವು ನಿಮಗೆ ಜೈಲ್ ಕಳಿಸ್ತೀವಿ. ಎಷ್ಟು ತನಕ ನೀವು ಎಷ್ಟು ಕಂತ ನಮ್ಮನ್ನ ನೀವು ಹರಾಸ್ ಮಾಡ್ತೀರಾ? ಮಾಡಿ ಮಾಡಿ ಇನ್ನೂ ಮಾಡಿ, ಮಾಡಿ ಮಾಡಿ ಇನ್ನೂ ಮಾಡಿ. ಭಾರತದ ಜನತೆ ನೋಡ್ತಾ ಇದೆ, ಭಾರತದ ಜನತೆ, ಭಾರತದ ಜನತೆ, ನಿಮ್ಮ ನಿಮ್ಮ ಇಂಥ ಏಡಿ ಸ್ವಭಾವ ಈಡಿಯನ್ನ ಕಳಿಸಿ ನಮ್ಮನ್ನ ಭಯ ಪಡಿಸಕ್ ಪ್ರಯತ್ನ ಪಡ್ತೀರಾ? ಬಡಿ ಎಷ್ಟಾದ್ರೂ ಮಾಡಿ. ನಾನು ರಾಹುಲ್ ಗಾಂಧಿ, ಇವರು ರಾಹುಲ್ ಗಾಂಧಿ, ಪ್ರತಿಯೊಬ್ಬ ಕಾಂಗ್ರೆಸ್ಸಿಗ ರಾಹುಲ್ ಗಾಂಧಿ. ಪ್ರತಿಯೊಬ್ಬ ಯು ಕಾಂಗ್ರೆಸ್ ನ ಕಾರ್ಯಕರ್ತ, ಈ ಲೈವ್ ಅನ್ನ ನೋಡ್ತಾ ಇರುವಂತ ಪ್ರತಿಯೊಬ್ಬರು ಕೂಡ, ನೀವು ರಾಹುಲ್ ಗಾಂಧಿ, ಇವತ್ತು ರಾಹುಲ್ ಗಾಂಧಿ ಮೇಲೆ ಏನ್ ಅತ್ಯಾಚಾರ ಆಗ್ತಾ ಇದೆ ಅದು ನಿಮ್ ಮೇಲೆ ಆಗ್ತಾ ಇದೆ. ಪ್ರತಿಯೊಬ್ಬ ಭಾರತೀಯ, ಪ್ರತಿಯೊಬ್ಬ ಭಾರತೀಯ, ಯಾರ್ಯಾರಿಗೆ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ತಂದ್ಕೊಟ್ಟಿದೆ ಈ ಅನ್ಯಾಯ ನಿಮಗ ಆಗ್ತಾ ಇದೆ. ಈ ಅನ್ಯಾಯ ರಾಹುಲ್ ಗಾಂಧಿ ಮೇಲೆ ಅಲ್ಲ, ಈ ಅನ್ಯಾಯ ಪ್ರತಿಯೊಬ್ಬ ಭಾರತೀಯನ ಮೇಲೆ, ಪ್ರತಿಯೊಬ್ಬ ಕಾಂಗ್ರೆಸ್ಸಿಗನ ಮೇಲೆ, ಪ್ರತಿಯೊಬ್ಬ ಭಾರತೀಯನ ಮೇಲೆ, ಪ್ರತಿಯೊಬ್ಬ ಕನ್ನಡಿಗ ಮೇಲೆ. ಒಬ್ಬೊಬ್ಬ ಕನ್ನಡಿಗ ಕೂಡ ಇವತ್ತು ನಾವು ನೆನೆಸ್ಕೊಳ್ತೀವಿ ರಾಜೀವ್ ಗಾಂಧಿನ, ಇಂದಿರಾ ಗಾಂಧಿನ, ಸೋನಿಯಾ ಗಾಂಧಿನ, ರಾಹುಲ್ ಗಾಂಧಿನ.
ಈ ಗಾಂಧಿ ಪರಿವಾರ ನಮಗೆ ಕೊಟ್ಟಿರುವಂತ ಕೊಡುಗೆ, ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿರುವಂತ ಕೊಡುಗೆ, ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಕೊಟ್ಟಿರುವಂತ ಕೊಡುಗೆ ಇದನ್ನ ಯಾರ ಕೈಯಲ್ಲೂ ಬದಲಾಯಿಸಕ್ ಪ್ರಯತ್ನ ಇಲ್ಲ. ಕಳಿಸಿ ಇಡಿ ನೋಟಿಸ್, ಕಳಿಸಿ ಐಟಿ ನೋಟಿಸ್, ಎಷ್ಟಾದ್ರೂ ಕಳಿಸಿ. ನಾವು ಕಾಂಗ್ರೆಸ್ಸಿಗರು ಭಯ ಪಡಲ್ಲ. ನೀವು ಒಂದು ರಾಹುಲ್ ಗಾಂಧಿ ಕೊಡ್ಬೋದು, ಆದ್ರೆ 110 ಕೋಟಿ ರಾಹುಲ್ ಗಾಂಧಿ ಇದ್ದಾರೆ, 110 ಕೋಟಿ ಜನ ನಾವಿದ್ದೀವಿ. ನಾವೆಲ್ಲರೂ ಕೂಡ ರಾಹುಲ್ ಗಾಂಧಿ ಜೊತೆ. ಜೈ ರಾಹುಲ್ ಗಾಂಧಿ.